ತೀವ್ರ ಕುತೂಹಲ ಕೆರಳಿಸಿದಂತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಈಗ ಕೊನೆಗೂ ಕೂಡ ಅಂಜಲ್ ನಿಂಬಾಳ್ಕರ್ ಅವರು ಅಭ್ಯರ್ಥಿ ಆಗಿರುವಂಥದ್ದು ಹಾಗಾದ್ರೆ ಬನ್ನಿ ಸಿದ್ದತೆಗಳು ಯಾವ ತರ ನಡೀತಿದೆ ಸೊ ಏನು ಆತ್ಮವಿಶ್ವಾಸ ಇದೆ ಅವರಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ ಅಂಜಲಿ ನಿಂಬಾಳ್ಕರ್ ಅವರೇ ಈಗ ಲೋಕಸಭಾ ಅಗ್ನಿ ಪರೀಕ್ಷೆಗೆ ನೀವು ಇಳಿತಾ ಇರುವಂತದ್ದು ಸೊ ಹೇಗೆ ನಿಮ್ಮ ಸಿದ್ಧತೆಗಳು ನಡೀತಿದೆ ಈಗ ನಿನ್ನೆ ತಾನೇ ನಮ್ಮ ಎಐಸಿಸಿ ಹೈಕಮಾಂಡ್ ವತಿಯಿಂದ ನಮ್ಮ ಅಧ್ಯಕ್ಷರು ಇರ್ತಕ್ಕ ಖರ್ಗೆ ಸಾಹೇಬ್ರು ಅವರು ಮತ್ತೆ ರಾಹುಲ್ಜಿ ಅವರು ಮತ್ತೆ ಸೋನಿಯಾ ಮ್ಯಾಡಮ್ ಅವರು ಆಶೀರ್ವಾದ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿಎಂ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಆಶೀರ್ವಾದ ಇಂದ ನಿನ್ನೆ ನನಗೆ ಲೋಕಸಭಾ ಉತ್ತರ ಕನ್ನಡ ಅಲ್ಲಿ ಅಭ್ಯರ್ಥಿಯಾಗಿ ನಿಲ್ಸಬೇಕು ಅಂತ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಆ ಭರವಸೆಗೆ ಖಂಡಿತವಾಗಿ ನಾನು ಅಲ್ಲಿ ಸೀಟ್ ಏನು ಮೂವತ್ತು ಮೂವತ್ತು ಐದು ವರ್ಷದಿಂದ ಬಿಜೆಪಿ ಇದ್ದಾರೆ ಅವರಿಗೆ ಅವರಿಗೆ ಅಲ್ಲಿಂದ ಹೊರಗಡೆ ಕಳಿಸಲಿಕ್ಕೆ ಮಾತ್ರ ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ನನಗೆ ಅಂತ ವಿಶ್ವಾಸ ಇದೆ ಈ ಬಾರಿ ಕಾಂಗ್ರೆಸ್ ಗಾಳಿ ಅಲ್ಲಿ ಕೂಡ ಕಾಣ್ತಾ ಇದೆ ಎಲ್ಲರೂ ಸೇರಿ ನಮ್ಮ ಉಸ್ತುವಾರಿ ಮಂತ್ರಿಗಳು ಮಂಕಾಳು ವೈದ್ಯ ಅವರು ಮತ್ತೆ ಆರ್ ವಿ ದೇಶಪಾಂಡೆ ಅವರು ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಂಎಲ್ ಎ ಸೇರಿ ನಾವು ಕೆಲಸ ಮಾಡಿ ಕಾಂಗ್ರೆಸ್ ಸೀಟ್ ಅದು ಗೆಲ್ಲೇ ಗೆಲ್ತೀವಿ ಉತ್ತರ ಕನ್ನಡ ಬಿಜೆಪಿ ಭದ್ರಕೋಟೆ ಅಂದ್ರೆ ಹಂಜಲ್ ನಿಂಬಳ್ಕೋರು ಹಾಗೆ ಅಷ್ಟು ಸುಲಭ ಇದೆಯಾ ಅದನ್ನ ಅಲ್ಲಿ ಫೇಸ್ ಮಾಡೋದು ಅಲ್ಲ ಯಾವುದು ಇಲೆಕ್ಷನ್ ನೋಡಿ ಸುಲಭ ಇರಲ್ಲ ಅದಕ್ಕಿಂತ ಉತ್ತರ ಕನ್ನಡ ಎಂದ್ರೆ ಅವರು ಬಿಜೆಪಿ ಅವರದು ಭದ್ರಕೋಟೆ ಖಂಡಿತವಾಗಿ ಆ ಭದ್ರಕೋಟೆಗೆ ಅದಕ್ಕೆ ಒನ್ ಹೆಣ್ಮಕ್ಳು ಕಾಂಗ್ರೆಸ್ ಪಕ್ಷ ವತಿಯಿಂದ ಒಡಿಲಿಕ್ಕೆ ಕಳಿಸ್ತಾ ಇದ್ದಾರೆ ಸರ್ವೇಸ್ ಪ್ರಕಾರ ಇದು ಎಲ್ಲಾ ಜನರ ಆಶೀರ್ವಾದ ಜನ ಬೆಂಬಲ ಖಂಡಿತವಾಗಿ ಈ ಬಾರಿ ನಮಗೆ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ ರಾಣಿ ಕಿತ್ತೂರ್ ಚೆನ್ನಮ್ಮ ನಾವು ಸಂಗೊಳ್ಳಿ ರಾಯಣ್ಣ ನಾಡಿನವರು ಸೊ ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೋರಾಟ ಮಾಡಿ ಗೆದ್ದೆ ಒಂದು ವಿಶ್ವಾಸ ಇದೆ ಈಗ ರಾಜ್ಯದಲ್ಲಿ ಮೋದಿ ಅಲೆ ಇದೆ ಮೋದಿ ಅಲೆಯಲ್ಲಿ ನಾವು ಗೆಲ್ಲಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿಯಲ್ಲಿ ಇರುವಂತದ್ದು ನಿಮ್ಮ ಕ್ಷೇತ್ರದಲ್ಲಿ ಮೋದಿ ಅಲೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ಮ ತಯಾರಿಗಳಿದೆ ನೋಡಿ ಕಡೆದು ಆರ್ ಟರ್ಮ್ಸ್ ಮೂವತ್ತು ಮೂವತ್ತು ಐದು ವರ್ಷ ಬಿಜೆಪಿ ಎಂ ಪಿ ಅವರು ಅಲ್ಲಿ ಇದ್ರು ಅವರು ಆ ಕ್ಷೇತ್ರಕ್ಕೆ ಏನು ಮಾಡಿಲ್ಲ ಅಂತ ಜನರ ಅಭಿಪ್ರಾಯ ಇದೆ ಮುಖ್ಯವಾಗಿ ನನ್ನ ಖಾನಾಪುರ್ ಕ್ಷೇತ್ರ ಕೂಡ ಅಲ್ಲಿ ಸೇರ್ತದೆ ಖಾನಾಪುರ್ ಮತ್ತೆ ಕಿತ್ತೂರು ಕ್ಷೇತ್ರ ಬೆಳಗಾಂ ಜಿಲ್ಲೆಯಿಂದ ನಮ್ಮ ಕಡೆಯಿಂದ ನಾನು ಶಾಸಕಿಯಾಗಿ ನಾನು ಅಲ್ಲಿ ಮಾಜಿ ಶಾಸಕಿಯಾಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ ಅವರು ಒಂದ್ ದಿನ ಕೂಡ ಬರಲಿಲ್ಲ ಯಾವಾಗ ಒಂದ್ ದಿನ ಬಂದರೂ ಅವಾಗ ಜನರ ಸ್ಪಂದನೆ ಏನಿದೆ ಆ ಸ್ಪಂದನೆಗೆ ಕೂಡ ಏನು ಅವರು ಕಿವಿ ಮಾತು ಕೂಡ ಕೇಳಲಿಕ್ಕೆ ಅವರಿಗೆ ಟೈಮ್ ಸಿಕ್ಕಿಲ್ಲ ಸೊ ಅಂತ ನಿಟ್ಟಿನಲ್ಲಿ ಈಗ ಜನರಿಗೆ ಸಾಕಾಗಿದೆ ಮೇಲೆ ಏನ್ ರಾಷ್ಟ್ರ ಸ್ಥಳದಲ್ಲಿ ಏನ್ ಆಗ್ತದೆ ಜನ ಏನ್ ಹೇಳ್ತಾ ಇದ್ದಾರೆ ಏನ್ ನಮ್ಗೆ ಗೊತ್ತಿಲ್ಲ ನಮ್ ಸ್ಥಳೀಯವಾಗಿ ಏನ್ ಕೆಲಸ ಮಾಡಿ ತೋರಿಸ್ತಾರೆ ನಮ್ ಜೊತೆ ಏನ್ ಇರ್ತಾರೆ ಅಂತ ವ್ಯಕ್ತಿಗೆ ನಾವು ಈ ಬಾರಿ ಕಳ್ಸಿಕೊಡ್ತೀವಿ ಅಂತ ಒಂದು ಜನರ ಅಭಿಪ್ರಾಯ ಇದೆ ಸೊ ಅದಕ್ಕೆ ನನ್ಗೆ ವಿಶ್ವಾಸ ಇದೆ ಈ ಬಾರಿ ಜನರ ಪರ ಕೆಲಸ ನಾನು ಕಳೆದು ಐದು ವರ್ಷ ಖಾನಾಪುರಲ್ಲಿ ಮಾಡಿ ತೋರಿಸಿದ್ದೀನಿ ಈಗ ಮುಂದೆ ಕೂಡ ಇವರು ಜನರ ಆಶೀರ್ವಾದ ಇಂದ ಈ ವಿಶ್ವಾಸ ಸಿಕ್ಕಿದ್ರೆ ಖಂಡಿತವಾಗಿ ಅವರು ಬೆಂಬಲ ಇದ್ರೆ ನಾನು ಇದು ಕಾರವಾರ ಕ್ಷೇತ್ರಕ್ಕೆ ಕೂಡ ಕಾರವಾರ ಜಿಲ್ಲೆಗೆ ನಮ್ ಖಾನಾಪುರ್ ಕಿತ್ತೂರು ಸೇರಿ ಕೆಲಸ ಮಾಡಿ ತೋರಿಸಲಿಕ್ಕೆ ಬದ್ಧ ಆಗಿದೆ ಅಂತ ಹೇಳಿ ಯಾವ ವಿಷಯಗಳನ್ನ ಇಟ್ಕೊಂಡು ನೀವು ಚುನಾವಣೆಯನ್ನು ಎದುರಿಸ್ತೀರಾ ಇನ್ನು ಈಗ ನೋಡಿ ಮುಖ್ಯವಾಗಿ ನಾನು ಒಂದು ಡಾಕ್ಟರ್ ಇರತಕ್ಕಂತ ಅಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಬೇಕು ಅಂತ ಯಾವ ಕ್ಷೇತ್ರ ಅಲ್ಲಿ ಗೆಲ್ತೀವಿ ಫಸ್ಟ್ ಹಾಸ್ಪಿಟಲ್ ನನ್ ಕನಸಿರ್ತದೆ ಖಾನಾಪುರಲ್ಲಿ ದೊಡ್ಡ ಎಂ ಸಿ ಎಚ್ ಹಾಸ್ಪಿಟಲ್ ಹದಿನೈದು ಕೋಟಿದು ಮಾಡಿ ತೋರಿಸಿದೀವಿ ಅರವತ್ತು ಬೆಡ್ ಸೊ ಅಲ್ಲಿ ಕೂಡ ಕಾರವಾರ ಕ್ಷೇತ್ರ ಅಲ್ಲಿ ಒಂದು ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ ಮುಖ್ಯವಾಗಿ ಹೆಲ್ತ್ ಸೆಕ್ಟರ್ ಮತ್ತೆ ನಮ್ಮ ಎಜುಕೇಶನ್ ಸೆಕ್ಟರ್ ಅಲ್ಲಿ ಏನೇನು ಬೇಕು ಕಾರವಾರ ಜಿಲ್ಲೆಯಲ್ಲಿ ಅದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಬಿಟ್ಟು ಅವರು ಸ್ಥಳೀಯ ಸಮಸ್ಯೆ ಏನಿದೆ ಫಾರ್ಮರ್ಸ್ ಸಮಸ್ಯೆ ಇರಲಿ ಮತ್ತೆ ಏನ್ ಸೆಂಟ್ರಲ್ ಪ್ರಾಜೆಕ್ಟ್ಸ್ ಬಂದು ಏನು ಕಷ್ಟ ಆಗ್ತಾ ಇದೆ ಅವರು ಎಲ್ಲ ಅವರು ಮಾತಿಗೆ ಏನು ಸ್ಪಂದನೆ ಕೊಡು ಅವ್ರ ಜೊತೆ ಹೋರಾಟ ಮುಖ್ಯವಾಗಿ ನಾನು ಖಾನಾಪುರ್ ಥರ ಅಲ್ಲಿ ಕೂಡ ಫಾರೆಸ್ಟ್ ಡ್ಯೆಲರ್ಸ್ ಬಹಳ ಸಾಕ ಪ್ರಾಬ್ಲಮ್ಸ್ ಇದೆ ಸೊ ಅವರ ಜೊತೆ ಕೂಡ ಹೋರಾಟ ಅಲ್ಲಿ ಭಾಗವಹಿಸಿ ಅವರ ಜೊತೆ ಸೆಂಟ್ರಲ್ ತಕ್ಕ ಅವರು ಏನೇನು ಪ್ರಶ್ನೆ ಇದೆ ಅದು ಕರ್ಕೊಂಡು ಹೋಗ್ಲಿಕ್ಕೆ ನಾನು ಸಿದ್ಧವಾಗಿ ಅಂಜಲ್ ನಿಂಬಾಳ್ಕರ್ ಅವರು ಅನಂತಕುಮಾರ್ ಹೆಗಡೆ ಆಗಿರ್ಬೋದು ಬೇರೆ ಯಾರೇ ಬಂದರೂ ಕೂಡ ಎದುರಿಸುವಂತಹ ಪೈಪೋಟಿ ಕೊಡೋದಕ್ಕೆ ಸರ್ವ ರೀತಿಯಲ್ಲಿ ಸನ್ನದ್ರು ನೋಡಿ ಹೆದರ್ಲಿಕ್ಕೆ ಪ್ರಶ್ನೆನೇ ಬರಲ್ಲ ನಾವು ಒಂದ್ ಹೆಣ್ಮಕ್ಳು ಆಗಿ ನಮ್ಗೆ ಆ ದೇವರು ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಧರ್ಮದಲ್ಲಿ ಆ ಶಕ್ತಿ ಹೆಣ್ಮಕ್ಳಿಗೆ ಇದೆ ಕ್ಷಣ ಇಂದ ನಮ್ದು ಹೋರಾಟ ಸ್ಟಾರ್ಟ್ ಆಗ್ತದೆ ಸಾಯೋವರೆಗೂ ನಮ್ಮ ಹೋರಾಟ ನಡೀತದೆ ಸೊ ಅದಕ್ಕೆ ಅಂತ ಹೋರಾಟಗೆ ನಾವು ಸಿದ್ಧವಾಗಿದ್ದೀನಿ ಇಂಥ ಇಲೆಕ್ಷನ್ ಬರೋದು ಹೋಗೋದು ಹೋರಾಟ ಅದು ಜನರ ಆಶೀರ್ವಾದ ಜನರ ಬೆಂಬಲ ಮೇಲೆ ಖಂಡಿತವಾಗಿ ನಾನು ತೋರಿಸ್ತೀವಿ ಅಂತ ಒಂದು ವಿಶ್ವಾಸ ಇದೆ ಮೇಡಮ್ ಅವರು ಮೋದಿ ಗ್ಯಾರಂಟಿ ಅಂತಾರೆ ಗ್ಯಾರಂಟಿ ಕೈ ಹಿಡಿತ ಎಸ್ ಖಂಡಿತ ಫೈವ್ ಗ್ಯಾರಂಟೀಸ್ ನುಡಿದಂತೆ ನಡೆದಿದ್ದೀವಿ ಐದು ಗ್ಯಾರಂಟೀಸ್ ಏನು ಕರ್ನಾಟಕ ಸರ್ಕಾರದಲ್ಲಿ ಕೊಟ್ಟಾಗಿದೆ ಅದು ಬಿಟ್ಟು ಪಂಚ ನ್ಯಾಯ ಕೂಡ ನ್ಯಾಷನಲ್ ಮ್ಯಾನಿಫೆಸ್ಟೋ ಅಲ್ಲಿ ಇದೆ ಅದು ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಇದಿಷ್ಟು ಕೂಡ ಅಂಜಲ್ ನಿಂಬಾಳ್ಕರ್ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮರಾ ಪರ್ಸನ್ ಅವಿರಕ್ ಜೊತೆ ಹರೀಶ್ ಕಾಪಿ ಸರ್ ಬೆಂಗಳೂರು ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ